ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆಯಲ್ಲಿ ಸಣ್ಣದಾಗಿ ಒಂದು ಮಳೆ ಬಂದ್ರೆ ಸಾಕು ಪೊಲೀಸ್ ಠಾಣೆ ಒಂದು ಸೋರುವ ಪರಿಸ್ಥಿತಿಯಲ್ಲಿದೆ ಮಳೆ ಬಂದ್ರೆ ಸೋರುವ ಪರಿಸ್ಥಿತಿಯಲ್ಲಿ ಪೊಲೀಸ್ ಠಾಣೆ ತುಮಕೂರು ನಗರದ ಜೈನಗರ ಪೊಲೀಸ್ ಠಾಣೆ ಇದು ಸುಸಜ್ಜಿತವಾದ ಕಟ್ಟಡವಿಲ್ಲದೆ ಪೊಲೀಸರು ಈಗ ಸಂಕಷ್ಟ ಎದುರಿಸಬೇಕಾಗಿರುವಂತಹ ಪರಿಸ್ಥಿತಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆಯಾಗಿರುವಂತಹ ಈ ಒಂದು ಪೊಲೀಸ್ ಠಾಣೆ ಸಣ್ಣ ಮಳೆ ಬಂದ್ರೆ ಸಾಕು ಸೋರುತ್ತೆ ತುಮಕೂರು ನಗರದಲ್ಲಿನ ಜಯನಗರ ಪೊಲೀಸ್ ಠಾಣೆಯ ಪರಿಸ್ಥಿತಿಯನ್ನ ಕಂಡು ಇತ್ತ ಸಾರ್ವಜನಿಕರೇ ಇದೆಂತ ಪರಿಸ್ಥಿತಿಯಪ್ಪ ಇದೆಂತ ಸ್ಥಿತಿ ಅಂತ ಹೇಳಿ ಮರುಗಿದ್ದಾರೆ ಸದ್ಯ ಸುಸಜ್ಜಿತವಾದ ಕಟ್ಟಡ ಇಲ್ಲದೆ ನಗರದ ಜಯನಗರದ ಪೊಲೀಸ್ ಠಾಣೆ ಸೋರುವ ಕಟ್ಟಡದ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು ಸದ್ಯ ಮಳೆಯ ನೀರು ಠಾಣೆಯ ಒಳಗೆ ನಿಲ್ಲುವಂತಾಗಿದೆ ಏನು ಠಾಣೆಯಲ್ಲಿನ ಕಂಪ್ಯೂಟರ್ಗಳು ಯುಪಿಎಸ್ ಬ್ಯಾಟರಿಗಳು ಹಾಗೆ ಇನ್ನು ಅನೇಕ ವಸ್ತುಗಳು ಹಾಗೆ ಕಡತಗಳು ಮಳೆ ನೀರಿಗೆ ಯಾವ ರೀತಿ ಚೆಲ್ಲಾಪಿಲ್ಲಿಯಾಗಿವೆ ಅನ್ನೋದರ ಕುರಿತಾಗಿ ಕೂಡ ನೀವು ಗಮನಿಸಬಹುದು ಗೃಹ ಸಚಿವರ ತವರು ಜಿಲ್ಲೆಯಲ್ಲಿನ ಪೊಲೀಸ್ ಠಾಣೆಯ ಪರಿಸ್ಥಿತಿ ಇದು ಗೃಹ ಸಚಿವರ ತವರು ಜಿಲ್ಲೆಯ ಠಾಣೆ ಪರಿಸ್ಥಿತಿನೇ ಹೀಗಾದ್ರೆ ಬೇರೆ ಕಡೆ ಠಾಣೆಗಳ ಸ್ಥಿತಿ ಹೇಗಿದೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡುವಂತಾಗಿದೆ ಸದ್ಯ ಜಯನಗರ ಪೊಲೀಸ್ ಠಾಣೆ ನಡೀತಾ ಇರುವ ಕಟ್ಟಡ ಹಳೆದಾಗಿದ್ದು ಕಟ್ಟಡದ ಸಿಮೆಂಟ್ ಚಾವಣಿಯಿಂದಲೂ ಮಳೆಯ ನೀರು ಜಿನುಗುತ್ತಾ ಇದೆ ಸದ್ಯ ಜನರಿಗೆ ರಕ್ಷಣೆ ನೀಡಬೇಕಾದ ಪೊಲೀಸರ ಕಟ್ಟಡದಲ್ಲಿ ಪೊಲೀಸರೇ ಮಳೆ ನೀರಿನಿಂದ ನಮ್ಮನ್ನ ರಕ್ಷಿಸಿ ಅಂತ ಹೇಳೋ ರೀತಿಯಾಗಿದೆ ಸದ್ಯ ಗೃಹ ಸಚಿವ ಪರಮೇಶ್ವರ್ ಅವರು ಇವರನ್ನ ರಕ್ಷಿಸಲೇಬೇಕು ಅಂದ್ರೆ ಪೊಲೀಸ್ ಠಾಣೆಗೆ ಒಂದು ಹೊಸ ಲುಕ್ ಅನ್ನು ಕೊಡಲೇಬೇಕಾಗಿದೆ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ಈ ಒಂದು ಠಾಣೆ ಸೋ ಹೀಗಾಗಿ ಇಲ್ಲಿ ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಡಲೇಬೇಕಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಇನ್ ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 GTPL ನಂಬರ್ 17 ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42 ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168 ರೂರಲ್ ಕೇಬಲ್ ನೆಟ್ವರ್ಕ್ 60 ವಿನಾಯಕ ಡಿಜಿಟಲ್ 57 ಅಭಿಷೇಕ್ ಕೇಬಲ್ 821 ಸಿಟಿ ಚಾನೆಲ್ 53 ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57 V4 ಡಿಜಿಟಲ್ ಇನ್ಫೋಟೆಕ್ 628 ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53 ಗಜಾನನ್ ಡಿಜಿಟಲ್ ನಂಬರ್ 836 ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56 ಮೆಟ್ರೋಕ್ಯಾಸ್ಟ್ ನಂಬರ್ 830 ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ